ಎಸ್ ಸರ್, ನಮ್ಮ ಜೊತೆಗೆ ಸಂಸದರಾಗಿರುವಂತಹ ಡಿ ಕೆ ಸುರೇಶ್ ಅವರು ಇದ್ದಾರೆ. ಸರ್ ನಮಸ್ಕಾರ. ಸರ್ ನಮಸ್ಕಾರ. ನಮಸ್ತೆ ಸರ್. ನಮಸ್ತೆ. ಏನಾಗ್ತಾ ಇದೆ ಸರ್ ಸದ್ಯಕ್ಕೆ? ಏನಿಲ್ಲ, ಈಗ ನೋಟಿಸ್ ಕೊಟ್ಟಿದ್ರು, ನೋಟಿಸ್ಗೆ ಫ್ಲೈಟ್ ಡಿಲೇ ಆಯ್ತು, ಹಾಗಾಗಿ ಬಂದಿದೀವಿ. ಓಕೆ. ಸೊ ಈಗ ಅವರು ಎನ್ಕ್ವೈರಿ ಏನು, ನೋಟಿಸ್ ಏನಿದೆ ನೋಟಿಸ್ಗೆ ಉತ್ತರ ಏನ್ ಕೊಡ್ಬೇಕು ಅವ್ರು ಏನ್ ಕೆಲಸ ಗೊತ್ತಿಲ್ಲ. ಸೊ ಅವ್ರ ಅಧಿಕಾರಿಗಳು ಅವ್ರ ಕೆಲಸ ಮಾಡೋದಕ್ಕೆ ಅವ್ರದ್ದೇನಿದೆ ಪ್ರಶ್ನೆಗಳು ಏನಿರ್ತದೆ ಅದನ್ನ ಕೇಳಲಿಕ್ಕೆ ಸಿದ್ಧತೆ ಮಾಡ್ಕೊಳ್ತಾ ಇದ್ದಾರೆ. ವಿಚಾರಣೆ ಶುರು ಆಯ್ತಾ ಸರ್? ಈಗ ಶುರು ಆಗಿದೆ ವಿಚಾರಣೆ ಶುರು ಆಗಿದೆ. ಏನಾದ್ರೂ ಸಮಯ ಕೇಳಿದ್ರ ಸರ್? ಏನಾದ್ರು ಏನಿಲ್ಲ, ಸಮಯ ಏನಾದ್ರು ಕೇಳೋದು. ಬಂದಿದೀವಿ ಪ್ರಶ್ನೆ ಏನ್ ಕೇಳ್ತಾರೆ ಅದಕ್ಕೆ ಉತ್ತರ ಕೊಡ್ಬೇಕು. ಅವ್ರೇನ್ ಹೇಳ್ತಾರೆ ಅದಕ್ಕೆ ಮುಂದಿನ ತೀರ್ಮಾನ ತಗೋಬೇಕು. ಅಲ್ಲ, ನಾನು ಯಾಕೆ ಕೇಳದೆ ಅಂದ್ರೆ ಈಗ ಹೈಕೋರ್ಟ್ ಅಲ್ಲೂ ಕೂಡ September 5 or 6 ನಾವು ವಿಚಾರಣೆಗೆ ಹಾಜರಾಗ್ತೀವಿ ಅನ್ನೋದನ್ನ ಹಾಜರಾಗ್ತೀವಿ ಅಂತ ಹೇಳಿದ್ವಿ ನಾವು. ಹಬ್ಬ ಇದೆ, ಹಬ್ಬ ಆದ್ಮೇಲೆ ಬರ್ತೀವಿ ಅಂತ ಹೇಳಿ ಅವ್ರಿಗೆ ಬಿಟ್ಟಿದ್ದು. ಈಗ ವಿಚಾರಣೆಗೆ ಬನ್ನಿ ಅಂತ ಹೇಳಿದ್ರೆ ನಾವು ವಿಚಾರಣೆಗೆ ಬಂದಿದೀವಿ. ಬಟ್ ಈಗ ಅಲ್ಲಿ ಏನು ಕೇಳಿಲ್ವಾ ಸರ್ ಸಮಯಾವಕಾಶವನ್ನ? ಇಲ್ಲ, ಸಮಯಾವಕಾಶ ಏನ್ ಕೇಳಲಿಲ್ಲ. ಅವ್ರೇನಾರ ಸಮಯಾವಕಾಶ ನಾಳೆ ಬನ್ನಿ ಅಂತಂದ್ರೆ ಅಥವಾ ನಾಳೆ ಬನ್ನಿ ಅಂತಂದ್ರೆ ಇಲ್ಲ ಇವತ್ತೇ ಮಾಡಿ ಅಂದ್ರೆ ಎಲ್ಲದಕ್ಕೂ ನಾವು ತಯಾರಾಗಿದ್ದೀವಿ. ಓಕೆ, ಅಂದ್ರೆ ಈಗ ಎಷ್ಟೊತ್ತಾದ್ರೂ ವಿಚಾರಣೆಯನ್ನು ಇವತ್ತೇ ಮುಗಿಸ್ಕೊಂಡ್ ಬಂದ್ ಬಿಡ್ಬೇಕು ಅಂತ? ಹಂಗೇನಿಲ್ಲ, ಅವ್ರು ಏನ್ ಹೇಳ್ತಾರೆ ಅದನ್ನ ಕೇಳ್ಬೇಕಲ್ಲ. ಬಂದ್ಮೇಲೆ ಅವ್ರ ಬಾಲ್ ಅವ್ರ ಕೋರ್ಟ್ ಅಲ್ಲಿ ಇದೆಯಲ್ಲ ಬಾಲ್. ಕರೆಕ್ಟ್, ಬಾಲ್ ಇಂದ ಅವ್ರ ಕೋರ್ಟ್ ಅಂತ ಅವ್ರ ಕೋರ್ಟ್ ಅಲ್ಲಿ ಬಾಲ್. ಅದು ನಿಜಾನೇ. ಈಗ ಅವ್ರು ಯಾವ ಕಡೆ ಓದಿತಾರೋ ಕಾದ್ ನೋಡ್ಬೇಕು. ಓದಕ್ಕೆ ಏನಿಲ್ಲ ಅನ್ಸುತ್ತೆ. ಅಲ್ಲ, ನೀವೆಲ್ಲ ತೋರಿಸ್ತಾ ಇರ್ತೀರಲ್ಲ ಈ ಕಡೆ ಹೋಯ್ತದೆ ಆ ಕಡೆ ಹೋಯ್ತದೆ ಅಂತ ಬಾಲ್ ಎಲ್ಲೆಲ್ಲ ನೀವೇ ಒದ್ದಾಡ್ತಾ ಇದೀರಲ್ಲ. ಈಗ ನೀವು ಸ್ಪಷ್ಟನೆ ಒಬ್ರು ಓದಿದ್ರೆ ಪರವಾಗಿಲ್ಲ, ಒಬ್ರು ಓದಿದ್ರೆ ಪದವಾಗಿಲ್ಲ, ಬೇರೆ ಎಲ್ಲರೂ ಓದಿತಾ ಇದಾರಲ್ಲ. ಏನಿದೆಯೋ ಅದನ್ನ ತೋರಿಸ್ತೀವಿ ಅಷ್ಟೇ. ಈಗ ನೀವು ಸ್ಪಷ್ಟನೆ ನೀವೇನಾದ್ರೂ ಹೇಳಿದಾಗ ಅದ್ರ ಬಗ್ಗೆ ಒಂದಿಷ್ಟು ಮಾಹಿತಿ ಸಿಕ್ಕಾಗ ಅದನ್ನ ಹೇಳ್ತೀವಿ ಅಷ್ಟೇ. ಅದನ್ನ ಬಿಟ್ಟೇನು. ಈಗ ಯಾರು ವಿಚಾರಣೆ ನಡೆಸ್ತಾರೆ ಅನ್ನೋದು ಗೊತ್ತಾ ಸರ್? ಇಲ್ಲ, ಅವ್ರ ಆಫೀಸರ್ಸ್ ಬಗ್ಗೆ ಎಲ್ಲ ನಾನು ಮಾಹಿತಿ ತಗೊಳ್ಳಿಲ್ಲ. ಓಕೆ ಓಕೆ. ವಿಚಾರಣೆ ಮಾಡ್ಲಿಕ್ಕೆ ಎಲ್ಲ ಸಿದ್ಧತೆ ಮಾಡ್ಕೊಂಡಿದ್ದಾರೆ. ವಿಚಾರಣೆ ಏನಿದೆ ಅದನ್ನ ಶಿವಕುಮಾರ್ ಅವರು ಸ್ಪಷ್ಟಪಡಿಸಿದ್ದಾರೆ, ಎಲ್ಲ ರೀತಿಯಲ್ಲೂ ಸಹಕಾರ ಕೊಡ್ತೀನಿ ಅಂತ. ಬಟ್ ಆಕ್ಚುಲಿ ಯಾವ ವಿಚಾರಕ್ಕೆ ಕೇಳ್ತಾ ಇದ್ದಿದ್ದು ಅಂದ್ರೆ ದೆಹಲಿಯಲ್ಲಿ ವಿಚಾರದ ಯಾವ್ದಿದು ಗೊತ್ತಿಲ್ಲ, ಅವ್ರು ಕೇಳ್ಕೋದ್ಮೇಲೆ ಗೊತ್ತಾಗಲ್ಲ. ಪ್ರಶ್ನೆಗಳು ಸಮನ್ಸ್ ಅಲ್ಲಿ ಕೇಳಿದ್ದನ್ನ ಏನಿಲ್ಲ, ಏನಿಲ್ಲ ಸಮನ್ಸ್ ಅಲ್ಲಿ ಏನಿಲ್ಲ. ಸಮನ್ಸ್ ಐ ತಿಂಕ್ ನೀವೆಲ್ಲ ನೋಡಿರ್ಬೇಕು ಅಂತ ಕಾಣಿಸುತ್ತೆ. ಬಟ್ ನಿಮ್ಮ ಒಳಗಡೆ ಅಂತ ನೀವು ಹೊರಗಡೆ ಕೂತಿದ್ದೀರಾ ಸರ್? ನಾನು ಎಲ್ಲಿ ಕೂತ್ಕೋಬೇಕು ಅಂತ ನಿಮ್ಮ ಆಸೆ? ಏ ಇಲ್ಲ ಸರ್, ಅಂತ ನಮ್ದಂತವೆಲ್ಲ ನಿರೀಕ್ಷೆಗಳಿಲ್ಲ. ನಾನು ಕೇಳಿದ್ದು ವಿಚಾರಣೆ ಒಳಗಡೆ ಅವ್ರು ಇದಾರೆ, ನೀವು ಹೊರಗಡೆ ಇದ್ದೀರಾ? ವಿಚಾರಣೆ ಒಳಗಡೆ ಅವ್ರು ಕೂತಿದ್ದಾರೆ ಚೇಂಬರ್ ಅಲ್ಲಿ, ನಾನು ಹೊರಗಡೆ. ಅಂತವೆಲ್ಲ ಬಯಸಲ್ಲ ಬಿಡಿ ಸರ್. ಅವ್ರ ವಿಚಾರಣೆಗೆ ಚೇಂಬರ್ ಅಲ್ಲ, ಅವ್ರ ಚೇಂಬರ್ ಅಲ್ಲಿ ವಿಚಾರಣೆ ಇದೆ. ಅವ್ರು ವಿಚಾರಣೆ ಮಾಡ್ಬೇಕಾದ್ರೆ ನಾನು ಕೂತ್ಕೊಳ್ಳೋದಕ್ಕಾಗ. ಈಗ ನಮ್ಮ ಮಾಧ್ಯಮಗಳಂದ್ರೆ ವಿರೋಧಿಗಳಂತ ಅನ್ಕೊಂಡ್ಬಿಟ್ಟಿದ್ರಾ ಏನ್ ಕತೆ ಅಂತ? ಅಲ್ಲ, ವಿರೋಧಿಗಳು ಅಲ್ಲ, ಸತ್ಯನ ಸತ್ಯವಾಗಿ ತೋರಿಸಿದ್ರೆ ಸಂತೋಷ ಆಗುತ್ತೆ. ಸತ್ಯನ ತಿರ್ಚೋ ಅಂತ ಕೆಲಸ ಆಗ್ತಾ ಇರುತ್ತಲ್ಲ, ತಿರ್ಚದೇ ಜಾಸ್ತಿ ಆಗ್ಬಿಟ್ಟಿದೆ. ತಿರ್ಚುವಂತ ಕೆಲಸಕ್ಕೆ ಯಾವ ಮುಂದಾಗಕ್ ಹೋಗಲ್ಲ. ಅಲ್ಲ, ತಿರುಚುವಂತ ಕೆಲಸವನ್ನ ಪಬ್ಲಿಕ್ ಟಿವಿ ಯಾವತ್ತು ಮಾಡಕ್ ಹೋಗಲ್ಲ ನಮ್ಮ ಮಾಧ್ಯಮದಿಂದ. ಬೇರೆ ಮಾಧ್ಯಮದನ್ನ ಹೇಳಕ್ ಹೋಗಲ್ಲ, ಬಟ್ ನಮ್ದು ತಿರ್ಚುವಂತದ್ದಿಲ್ಲ, ಇರೋದನ್ನ ಹೇಳ್ತೀವಿ, ಇದ್ರೆ ನಿಮ್ ಹತ್ರ ಕೇಳ್ತೀವಿ ಅಷ್ಟೇ. ಎಕ್ಸಾಗರೇಷನ್ ಆಗ್ಬಾರ್ದು ಅಂತ ಅಷ್ಟೇ. ಈಗೇನಾಗುತ್ತೆ ಅಂದ್ರೆ ಕಾರ್ಯಕರ್ತರಲ್ಲಿ, ರಾಜ್ಯದ ಜನರಲ್ಲಿ ಮತ್ತೆ ಬೇರೆ ಬೇರೆಯವರಲ್ಲಿ ತಪ್ಪು ಸಂದೇಶ ಹೋಗಕ್ಕೆ ಪ್ರಾರಂಭ ಆಗ್ತದೆ. ಓಕೆ, ಎಷ್ಟೊತ್ತನ ಆಗ್ಬಹುದು ಅಂತ ಏನಾದ್ರೂ ಇದೆಯಾ ಸರ್? ಗೊತ್ತಿಲ್ಲ, ಅವ್ರು ಎಷ್ಟೊತ್ತವರೆಗೂ ಕೊಂಡಿಸ್ಕೋತಾರ ಕೂತಿರ್ತೀವಿ. ಓಕೆ, ಎಲ್ಲದಕ್ಕೂ ಸಿದ್ಧವಾಗಿದ್ದೀವಿ. ಬಟ್ ವಿಚಾರಣೆ ಅಂತ ಶುರು ಆಗಿದೆ, ಈಗ ಶುರು ಆಗ್ತಾ ಇದೆ. ಓಕೆ 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 ಓಕೆ. ಅರೆಸ್ಟ್ ಗಿರೆಸ್ಟ್ ಏನು ಇಲ್ಲ ಅಲ್ಲ ಸರ್? ಎಲ್ಲದಕ್ಕೂ ಸಿದ್ಧ ಇದೀವ್ರಿ. ಒಳ್ಳೆ ಚೆನ್ನಾಗಾಯ್ತಲ್ಲ, ಮಳೆಯಲ್ಲಿ ಕೂತವ್ರಿಗೆ ಚಳಿ ಏನು, ಬೆಳೆ ಏನು, ಮಳೆ ಏನು, ಏನ್ರಿ ಈಜಕ್ ಬಂದ್ಮೇಲೆ ಏನ್ ಬೇಕಾದ್ರೂ ಎಲ್ಲದಕ್ಕೂ ರೆಡಿ ಇದೀವ್ರಿ. ರೈಟ್ ರೈಟ್, ಓಕೆ ಓಕೆ, ಎಲ್ಲದಕ್ಕೂ ರೆಡಿ ಇದೀವಿ. ಯಾರಿಗೂ ಎದುರೋದಿಲ್ಲ, ಯಾರಿಗೂ ಬಗ್ಗೋದಿಲ್ಲ. ಓಕೆ, ಒಳ್ಳೇದಾಗ್ಲಿ ಸರ್ ಅಷ್ಟೇ, ಮತ್ತೇನು ಬೇಕಿಲ್ಲ. ಥ್ಯಾಂಕ್ ಯು, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೊ ಮಚ್ ಪಬ್ಲಿಟಿ ಜೊತೆಗೆ ಮಾತಾಡಿದ್ದಕ್ಕೆ. ಎಸ್, ಇದು ಸಂಸದರಾಗಿರುವಂಥ ಡಿ ಕೆ ಸುರೇಶ್ ಅವರು ಮಾತನಾಡ್ತಾ ಇದ್ದಾರೆ ನೋಡಿದ್ರಿ. ಇಡೀ ಕಚೇರಿಯ ಒಳಭಾಗದಲ್ಲಿ ವಿಚಾರಣೆಯಲ್ಲಿ ಡಿ ಕೆ ಶಿವಕುಮಾರ್ ಅವರು ಭಾಗಿಯಾಗಿದ್ದಾರೆ. ಅವರು ಕೂಡ ಕಚೇರಿಗೆ ತೆರಳಿದ್ದಾರೆ, ಅವರ ಸಹೋದರ ಡಿ ಕೆ ಸುರೇಶ್ ಅವರು. ಅವರು ಹೇಳ್ತಾ ಇದ್ದಿದ್ದಷ್ಟೇ, ಈಗ ವಿಚಾರಣೆ ಆರಂಭವಾಗಿದೆ ಅನ್ನೋದನ್ನು ಡಿ ಕೆ ಸುರೇಶ್ ಅವರು ಸ್ಪಷ್ಟಪಡಿಸ್ತಾ ಇದ್ದರು.